ಭಾಗವತದಲ್ಲಿ ಪ್ರತಿಪಾದಿತವಾಗಿರುವ ನವಯೋಗೇಂದ್ರರಲ್ಲಿ ಒಬ್ಬರಾದ ಆವಿಹೋತ್ರ ಮುನಿಯ ಉಪದೇಶಕ್ಕೆ ಅನುಗುಣವಾಗಿ ಎಲ್ಲ ಮಂತ್ರಗಳ ಜಪದಿಂದಲೂ ದೇವರನ್ನು ಅರ್ಚಿಸಬಹುದು. ಶಾಸ್ತ್ರದಲ್ಲಿ 8 ಪ್ರಕಾರದ ವಿಗ್ರಹಗಳನ್ನು ಹೇಳಲಾಗಿದೆ. ಅವುಗಳಲ್ಲಿ ಮಾನಸಿಕ ವಿಗ್ರಹವು ಒಂದು. ಈ ವಿಷಯದಲ್ಲಿ ಬ್ರಹ್ಮವೈವರ್ತ ಪುರಾಣದಲ್ಲಿ ಈ ವರ್ಣನೆಯಿದೆ. ಬಹಳ ಹಿಂದೆ ಪ್ರತಿಷ್ಠಾನಪುರದಲ್ಲಿ ಒಬ್ಬ ಬ್ರಾಹ್ಮಣನಿದ್ದನು. ಅವನು ಬಡವ ಹಾಗೂ ಪಾಪರಹಿತನಾಗಿದ್ದನು. ಆದರೆ ಅವನು ಎಂದೂ ಅತೃಪ್ತನಾಗಿರಲಿಲ್ಲ. ಒಂದು ದಿನ ಬ್ರಾಹ್ಮಣರ ಸಭೆಯಲ್ಲಿ ದೇವಾಲಯದಲ್ಲಿ ವಿಗ್ರಹದ ಆರಾಧನೆಯನ್ನು ಮಾಡುವ ಬಗೆಗೆ ಒಂದು ಉಪನ್ಯಾಸವನ್ನು ಕೇಳಿದನು. ಮನಸ್ಸಿನಿಂದಲೇ ಭಗವಂತನನ್ನು ಪೂಜಿಸಬಹುದು ಎಂದು ಆ ಸಭೆಯಲ್ಲಿ ಹೇಳುತ್ತಿದ್ದುದನ್ನು ಅವನು ಕೇಳಿಸಿಕೊಂಡನು. ಈ ಘಟನೆಯಾದ ಅನಂತರ ಆ ಬ್ರಾಹ್ಮಣನು ಗೋದಾವರಿ ನದಿಯಲ್ಲಿ ಮಿಂದು ಮಾನಸಿಕವಾಗಿ ಭಗವಂತನ ಪೂಜೆಯನ್ನು ಮಾಡಲಾರಂಭಿಸಿದನು. ತನ್ನ ಮನಸ್ಸಿನಲ್ಲೇ ಅವನು ದೇವಾಲಯವನ್ನು ತೊಳೆದು ತನ್ನ ಕಲ್ಪನೆಯಲ್ಲಿ ಚಿನ್ನದ ಮತ್ತು ಬೆಳ್ಳಿಯ ಕೊಡಗಳಲ್ಲಿ ಎಲ್ಲಾ ಪವಿತ್ರ ನದಿಗಳ ನೀರನ್ನು ತರುತ್ತಿದ್ದನು. ಎಲ್ಲಾ ವಿಧವಾದ ಬೆಲೆ ಬಾಳುವ ಅಲಂಕಾರ ಸಾಮಗ್ರಿಯನ್ನು ಸಂಗ್ರಹಿಸಿ ಅವನು ದೇವರನ್ನು ತುಂಬಾ ವೈಭವವಾಗಿ ಅಭಿಷೇಕದಿಂದ ಆರಂಭಿಸಿ ಆರತಿಯವರೆಗೆ ಎಲ್ಲಾ ವಿಧಿಗಳಿಂದ ಪೂಜಿಸುತ್ತಿದ್ದನು. ಈ ರೀತಿ ಅವನಿಗೆ ತುಂಬಾ ಸಂತೋಷವಾಗುತ್ತಿತ್ತು. ಹೀಗೆ ಅನೇಕ ವರ್ಷಗಳು ಕಳೆದ ಮೇಲೆ ಒಂದು ದಿನ ಅವನು ಮನಸ್ಸಿನಲ್ಲೇ ಭಗವಂತನ ಪೂಜೆಗಾಗಿ ತುಪ್ಪದಿಂದ ರುಚಿಯಾಗಿ ತಯಾರಿಸಿದ ಪಾಯಸವನ್ನಿಟ್ಟು ವಿಷ್ಣುವಿಗೆ ಅರ್ಪಿಸಿದನು. ಆ ಪಾಯಸ ಇನ್ನೂ ತುಂಬಾ ಬಿಸಿಯಾಗಿರಬಹುದೆಂಬ ಅನುಮಾನದಿಂದ ಅದನ್ನು ಪರೀಕ್ಷಿಸಲು ಅವನು ತನ್ನ ಬೆರಳಿನಿಂದ ಮುಟ್ಟಿ ನೋಡಿದನು. ಕೂಡಲೇ ಅವನ ಬೆರಳು ಆ ಬಿಸಿ ಪಾಯಸದಲ್ಲಿ ಸುಟ್ಟು ಹೋಗಿ ಅವನು ಅಳಲಾರಂಭಿಸಿದನು. ಬ್ರಾಹ್ಮಣನು ನೋವಿನಿಂದ ನರಳುತ್ತಿದ್ದಾಗ ವೈಕುಂಠದಲ್ಲಿ ಭಗವಾನ್ ವಿಷ್ಣುವಿಗೆ ನಗು ಬಂತು. ಭಗವಂತನು ನಗುತ್ತಿರುವುದೇಕೆ ಎಂದು ಲಕ್ಷ್ಮೀದೇವಿಯು ಪ್ರಶ್ನಿಸಿದಳು. ಆಗ ಭಗವಂತನು ಆ ಬ್ರಾಹ್ಮಣನನ್ನು ವೈಕುಂಠಕ್ಕೆ ಕರೆತರುವಂತೆ ತನ್ನ ಅನುಚರರಿಗೆ ಆಜ್ಞಾಪಿಸಿದನು. ಹೀಗೆ ಆ ಬ್ರಾಹ್ಮಣನಿಗೆ ಸಾಮೀಪ್ಯ ಮುಕ್ತಿ, ಎಂದರೆ ಅವನು ಭಗವಂತನ ಬಳಿ ವಾಸಿಸುವ ಭಾಗ್ಯವನ್ನು ಪಡೆದನು.